ಬಂಧುಗಳೇ, ಸಂವಿಧಾನವನ್ನು ನಾವು ರಕ್ಷಿಸಿದರೆ ನಮ್ಮನ್ನು ಸಂವಿಧಾನ ರಕ್ಷಿಸುತ್ತದೆ. ಬೋಧನೆ ಮಾಡಿಕೊಂಡು ಹೇಳಿಕೊಂಡು ಹೋಗುತ್ತಿರುವ ಅಧಿಕಾರಿಗಳು ಇವತ್ತು ನಿಜವಾಗಿಯೂ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ತಾಲೂಕಾಡಳಿತ ಆಗಿರ್ಬೋದು, ಸಂವಿಧಾನಕ್ಕೆ ಧಕ್ಕೆ ತರುವಂಥ ಕೆಲಸ ಹೆಚ್ಚಿಗೆ ನಡೀತಾ ಇದೆ. ಸಂವಿಧಾನವನ್ನು ಬೋಧನೆ ರೀತಿಯಲ್ಲಿ ಬಳಸ್ಕೊಂಡು ಹೋಗ್ತಿದ್ದಾರೆ. ಮತ್ತು ಸಂವಿಧಾನಕ್ಕೆ ಚೌಕಟ್ಟಲ್ಲಿ, ಸಂವಿಧಾನ ಚೌಕಟ್ಟಲ್ಲಿ ಕೆಲಸ ಮಾಡುವಂಥ ವೈಖರಿಗಳನ್ನು ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಿಗೆ ದಲಿತ ಕುಟುಂಬಗಳನ್ನು ಬಲಿ ಪಾಡಿಕೊಂಡು ಇವತ್ತು ದರ್ಪ ಮಾಡುವಂಥ ಕೆಲಸ ಹೆಚ್ಚಿಗೆ ನಡೀತಾ ಇದೆ. ಮೇ ತಿಂಗಳು 5ನೇ ತಾರೀಕು 7ನೇ ತಾರೀಕು ಇದೇ ನಮ್ಮ ಜಿಲ್ಲಾಡಳಿತ ಕಚೇರಿ ಮುಂದೆ ಶ್ರೀರಾಜಪುರ ತಾಲೂಕಿನ ನೆಲವಂಕಿ ಗ್ರಾಮದ ಲಕ್ಷ್ಮೀಪುರ ಗೇಟ್ ಬಳಿ ಸರ್ವೆ ನಂಬರ್ 28/2 ಮತ್ತು ಸರ್ವೆ ನಂಬರ್ ಅದ ಪಕ್ಕದ ಜಮೀನು ಸರ್ವೆ ನಂಬರ್ 27/P1 ಇದೇ ನಮ್ಮ ಮಂಗಮ್ಮ ಮತ್ತು ಕೋ ಗಂಗನಾಯಕ್ ಎಂಬುವರು ಒಬ್ಬ ದಲಿತ ಬಡ ಕುಟುಂಬ ಸುಮಾರು 30 ವರ್ಷಗಳಿಂದ ಆ ಜಮೀನಿನಲ್ಲಿ ಸ್ವಾಧೀನದಲ್ಲಿ ದುಡಿಮೆ ಮಾಡಿಕೊಂಡು ಅಲ್ಲಿ ಒಂದು ಮುದ್ದೂರಮ್ಮ ದೇವಾಲಯವನ್ನು ಸ್ಥಾಪನೆ ಮಾಡಿಕೊಂಡು ಅದೇ ಜಾಗದಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಕಲ್ಲಿನ ಭಾವಚಿತ್ರವನ್ನು ಸ್ಥಾಪನೆ ಮಾಡಿಕೊಂಡು ರಾಷ್ಟ್ರಮಟ್ಟ ಮತ್ತು ರಾಜ್ಯ ಮಟ್ಟದ ನಾಯಕರನ್ನು ಆಗಮಿಸಿ ಅವರು ಮುಖಾಂತರ ಆ ಭಾವಚಿತ್ರವನ್ನು ಉದ್ಘಾಟನೆ ಮಾಡಿ ಅವರು ಸುಮಾರು ವರ್ಷಗಳಿಂದ ಅದನ್ನು ಕಾನೂನು ರೀತಿಯಲ್ಲಿ ಕಾನೂನು ಚೌಕಟ್ಟೆಯಲ್ಲಿ ಆ ಜಮೀನಿನಲ್ಲಿ ಕೆಲಸ ತೊಡಗಿಕೊಂಡು ಜೀವನ ಸಾಗಿಸಿಕೊಂಡು ಬಂದಿರ್ತಾರೆ. ಆದರೂ ಸಹ ಅದೇ 28/2 ನಾರಾಯಣ ರೆಡ್ಡಿ ಮತ್ತು ಜಯರಾಮ್ ರೆಡ್ಡಿ ಅವರ ಜಮೀನನ್ನು ಅಸಾಳ್ ವೆಂಕಟೇಶಪ್ಪನವರು ಖರೀದಿ ಮಾಡ್ಕೊತಾರೆ. ಖರೀದಿ ಮಾಡಿಕೊಂಡು ಅದರ ಪಕ್ಕದಲ್ಲಿ ಒಂದು ರಾಜಕಾಲುವಿದೆ. ರಾಜಕಾಲುವೆ ಅಂದರೆ ರಾಜಕಾಲುವೆಗೆ 2.5 ಲಕ್ಷ ಅನುದಾನವನ್ನು ಪಂಚಾಯತ್ ಮುಖಾಂತರ ಅದನ್ನು ಪಡ್ಕೊಂಡು ರಾಜಕಾಲುವೆ ಅನ್ನೋದು ಅಭಿವೃದ್ಧಿ ಮಾಡಿಕೊಂಡು ಅದರ ಪಕ್ಕದ ಜಮೀನು 27/P1 ಜಮೀನಕ್ಕೆ ಇವರು ಅಸಾಳ್ ವೆಂಕಟೇಶಪ್ಪನವರು ಇವತ್ತು ಅವರ ದಲಿತ ಕುಟುಂಬಕ್ಕೆ ಕೊಳ್ಳಿಡುವಂಥ ಕೆಲಸ ಅತಿ ಹೆಚ್ಚುವಾಗಿ ಎತ್ತರವಾಗಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಅಧಿಕಾರಿಗಳನ್ನ ನಮಗೆ ನ್ಯಾಯ ಕೊಡಿ, ನಮ್ಮ ಸಂವಿಧಾನಕ್ಕೆ ಈ ಥರ ಆಗ್ತಾ ಇದೆ, ನಮಗೆ ಪ್ರಾಣ ಬ್ರೆದಿಕೆ ಇದೆ, ನಮಗೆ JCP ಯಂತ್ರಗಳ ಮೂತ್ರ ಬಂದು ನಮಗೆ ಬೆದರಿಕೆ ಆಗ್ತಾ ಇದ್ದಾರೆ, ದಯವಿಟ್ಟು ನಮಗೆ ನ್ಯಾಯ ಕೊಡಿ, ನಮ್ಗೆ ರಕ್ಷಣೆ ಕೊಡಿ ಅಂತ ಅವರು ಮನವಿ ಮಾಡಿ ರಾಯಲ್ ಪಾರ್ಕ್ ಠಾಣೆಗೆ ಮತ್ತು ಗೋವನಪಲ್ಲಿ ಸ್ಟೇಷನ್ಗೆ ಪದೇ ಪದೇ ಹೋಗ್ತಾ ಇದ್ರು. ಸ್ವಲ್ಪ ಅಯ್ಯಮ್ಮ ಮಂಗಮ್ಮ ಅವರು ಅವರೊಬ್ಬ ಅಂಗವಿಕಲರಾಗಿರ್ತಾರೆ, ಅವ್ರಿಗೆ ಆರೋಗ್ಯ ಪರಿಸ್ಥಿತಿ ಅದ್ಗಟ್ಟಿರ್ತದೆ. ಈ ಜಮೀನಿನ ವಾತಾವರಣ ನೋಡಿ, ಅವ್ರಿಗೆ ಜಮೀನಿನ ವಾತಾವರಣ ನೋಡಿ ಅವರ ಆರೋಗ್ಯ ಅದ್ಗಟ್ಟಿರ್ತದೆ. ಆದರೂ ಸಹ ನಾವು ನನ್ನ ಮಕ್ಕಳಿಗೆ ಏನೋ ಒಂದು ಕೊಡುಗೆ ಸಹಾಯಕ ಮೇಲೆ ಕೊಡಬೇಕು, ಈ ಜಮೀನನ್ನು ಉಳಿಸಿ ನನ್ನ ಮಕ್ಕಳಿಗೆ ಆಧಾರ ಮಾಡಬೇಕು ಅಂತ ಅವರು ತುಂಬ ಆಸೆಯಿಂದ ಅವರು ಊಟ ತಿಂಡಿ ಬಿಟ್ಟು ನೀರು ಬಿಟ್ಟು ಈಗ ಪರದಾಡ್ತಾ ಇದ್ದಾರೆ. ಆದರೂ ಸಹ ಕರುಣೆ ಇಲ್ಲದ ಅಧಿಕಾರಿಗಳು ಇವತ್ತು ರಾಯಲ್ ಪಾರ್ಕ್ ಸ್ಟೇಷನ್ನಲ್ಲಿ 3 ದಿವಸದಿಂದ ಇದೇ ನಾಲ್ಕನೇ ಶನಿವಾರ ಸರ್ಕಾರಿ ಕಚೇರಿಗಳು ಅವತ್ತು ರಜೆ ಇದ್ರು ಕೂಡ ಸಹ ಹೋಗಿ ಸರ್ವೆ ಆಫೀಸ್ ಅಧಿಕಾರಿಗಳು ಹೋಗಿಬಿಟ್ಟು ಸರ್ವೆ ಮಾಡ್ತಾರೆ 4 ಗಂಟೆಗೆ ಸಂಜೆ. ಇದೇ ಮಂಗಮ್ಮ ಗಂಗನಾಯಕ್ ಹೋಗಿ ಕೇಳ್ತಾರೆ, ಇವತ್ತು ರಜೆ ಇದೆ ಸ್ವಾಮಿ, ಯಾಕೆ ನೀವು ಮಾಡ್ತೀರಿ? ನಾವು ಇವ್ರಿಗೆ ನಾವು SP ವರ್ಗೆಲ್ಲ ಗಮನ ತಂದಿದ್ರಿ, AC ವರ್ಗ ಹೇಳಿದ್ರಿ, ಒಂದು ದಿವಸ ಕೂತು ಮಾತಾಡಿ ನಮ್ದೇನಿದೆ ಇದು ಮಾಡ್ಕೊಳ್ಳೋಣ. ನಾವು 53, 57 ಎರಡು ಅರ್ಜಿಯನ್ನು ಹಾಕೊಂಡಿದ್ರಿ, ಕಾನೂನು ಪ್ರಕಾರ ಏನಿದೆ ಅದಾಗಲಿ ಅಂತ ರಕ್ಕ ನಮಗೆ ದಯವಿಟ್ಟು ದೌರ್ಜನ್ಯ ಮಾಡಬಾರ್ದು ಅಂತ ಬೇಡ್ಕೊತಾರೆ. ಆಗ ವೆಂಕಟೇಶಪ್ಪನವ್ರು ಅಸಾಳ್ ವೆಂಕಟೇಶಪ್ಪನವ್ರು ಒಂದು ಮಾತು ಹೇಳ್ತಾರೆ, ಏಯ್ ಹೋಗಯ್ಯ ದಲಿತ ನಾನು ಒಳ್ಳೆ ನನ್ನ ಮಕ್ಕಳು ಹೋಗ್ರು, ನಿಮ್ಗೆ 500,000 ಕೊಟ್ರೆ ನಿಮ್ಗೆ ಹೇಳ್ತೀನಿ ಅಂತ ನಮ್ಗೆ ಗೊತ್ತಿದೆ, ಇಲ್ಲಿಂದ ಹೋಗ್ರ ಫಸ್ಟ್ ಅಂದ್ಬಿಟ್ಟು ಅವ್ರನ್ನ ದೌರ್ಜನ್ಯ ದಬ್ಬಾಳಿಕೆ ಮಾಡಿ ಅವ್ರನ್ನ ಒಡೆಯ ರೀತಿ ದೌರ್ಜನ್ಯ ಮಾಡ್ತಾರೆ ಮಂಗಮ್ಮನ ಮೇಲೆ. ಅಯ್ಯಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾಳೆ, ದಯವಿಟ್ಟು ಒಂದು 10 ದಿವಸ ಅವಕಾಶ ಕೊಡ್ರಿ ಟೈಮ್ ನಮಗೆ, ನಾವೇನು ಸರ್ಕಾರ ಈ ಕಾನೂನು ಪ್ರಕಾರ ಏನಿದೆ ನಿಮ್ಮದಿದ್ರೆ ನಿಮ್ಗಾಗಲಿ, ಕಾನೂನು ಪ್ರಕಾರ ದಾಖಲೆ ಯಾರಿದ್ರೆ ಅವ್ರಿಗಾಗಲಿ, ನಮ್ಗೆ ಒಂದು 10 ದಿವಸ ಕಾಲಾವಕಾಶ ಕೊಡ್ರಿ, ನಾವು ತಹಸೀಲ್ದಾರ್ಗೆ ಎಲ್ರಿಗೂ ಮನವಿ ಮಾಡಿದ್ವಿ ಅಂತ ಬೇಡ್ಕೊಳ್ತಾರೆ ಅವ್ರು. ಆದರೂ ಸಹ ಅವ್ರು ಕರುಣೆ ತೋರಿಸಲ್ಲ, ಅವ್ರ ದರ್ಪ ಅವ್ರು ದಲಿತರು ಅಂದ್ರೆ ಗೊತ್ತಿದೆ ನಮಗೆ, 500,000 ಮಟ್ಟಿಗೆ ನೀವು ಅಷ್ಟೇ ಅಂತ ಅವ್ರ ದೌರ್ಜನ್ಯ ಹೆಚ್ಚಾಗಿದೆ, ಪ್ರಾಣ ಬೆದರಿಕೆ ಇದೆ ಅವ್ರಿಗೆ, ದಯವಿಟ್ಟು ಅದಕ್ಕೂ ನ್ಯಾಯ ಸಿಗ್ತಲ್ಲ. ಅದಕ್ಕೆ ಮುಂದಿನ ಕ್ರಮ ಏನು ಮಾಡಬೇಕು ಏನಂತ ಗೊತ್ತಾಗ್ತಲ್ಲ ನಮಗೆ. ಮತ್ತೆ 25ನೇ ತಾರೀಕು JCP ಯಂತ್ರ ತಗೊಂಡೋಗಿ ಮತ್ತೆ ಕಿಡಿಗೇಡಿಗೆ ಕರ್ಕೊಂಡೋಗಿ ಅವರ ಜೊತೆಯಲ್ಲಿ ನಮ್ಮ ಸಮುದಾಯ ಮುಖಂಡರು ಕೂಡ ಸಹ ಅದರಲ್ಲಿ ಅವ್ರ ಜೊತೆ ಇಟ್ಕೊಂಡು ಮತ್ತೆ ಅಲ್ಲಿರೋ ಮರಗಳನ್ನು ಕಟಾವು ಮಾಡೋಕೆ ಹೋಗಿದ್ದಾರೆ. ಅವತ್ತು ಹೋಗಿ ಅಡ್ಡಪಡ್ಡಿದ್ದಾರೆ, ಅಡ್ಡ ಅವಾಗೂ ದೌರ್ಜನ್ಯ ಮಾಡ್ತಾ ಇದ್ದಾರೆ. ದೌರ್ಜನ್ಯ ಇವತ್ತು ದಲಿತರಿಗೆ ನ್ಯಾಯನೇ ಸಿಕ್ಕಲ್ಲ ನಮ್ಮ ಜಿಲ್ಲೆಯಲ್ಲಿ, ಹೆಚ್ಚಿಗೆ ಆಗ್ತಾ ಇದೆ. ದಯವಿಟ್ಟು ಜಿಲ್ಲಾಡಳಿತಕ್ಕೆ ಮತ್ತೆ ಮನವಿ ಮಾಡ್ತೀರಿ, ದಯವಿಟ್ಟು
ಗಂಗನಾಯಕ್ ಮತ್ತು ಮಂಗಮ್ಮನಿಗೆ ನ್ಯಾಯ ಸಿಗಲೇಬೇಕು, ಆ ಕುಟುಂಬಕ್ಕೆ ಯಾರು ಭೂಮಿ ಸಿಗಲೇಬೇಕು, ಮಂಜೂರು ಮಾಡಲೇಬೇಕು ಅಂತ ನಮ್ಮದು ಒಂದು ಹೋರಾಟ ಇದೆ. ಇದೇ ಬುಧವಾರ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ನಮ್ಮ ರಾಷ್ಟ್ರ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟರಮಣರ ಅವರ ಅಧ್ಯಕ್ಷತೆಯಲ್ಲಿ ಗಂಭೀರವಾದ ಹೋರಾಟವನ್ನು ಹಮ್ಮಿಕೊಳ್ತೀರಿ. ಇದೇ ಬುಧವಾರ ಇಲ್ಲ ಮಾಡಲೇ ಹಮ್ಮಿಕೊಳ್ತೀರಿ. ಆ ನಂತರ ಮತ್ತೆ ಕಂದಾಯ ಭವನ ಕೂಡ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ತೀರಿ. ನಮ್ಮ ತೀರ್ಮಾನ ಇದು ಬಿಟ್ಟು ನಮಗೆ ವಿಧಿ ಇಲ್ಲ, ನಮಗೆ ಅನ್ಯಾಯ ಯಾವ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ, ಇಲ್ಲಿ ತಹಸೀಲ್ದಾರ ಸ್ಪಂದಿಸ್ತಾ ಇಲ್ಲ, ಪೊಲೀಸ್ ಠಾಣೆ ಸ್ಪಂದಿಸ್ತಾ ಇಲ್ಲ, ಇಲ್ಲಿ ಜಿಲ್ಲಾಡಳಿತ ಸ್ಪಂದಿಸ್ತಾ ಇಲ್ಲ. ಇದು ನಮಗೆ ತುಂಬಾ ಅಗೌರವ ತರುವಂತ, ನಮ್ಮ ಸಮುದಾಯಕ್ಕೆ ಅಗೌರವ ಆಗುವಂತ ಕೆಲಸಗಳು ನಡೀತಾ ಇದೆ. ದಯವಿಟ್ಟು ನಮಗೆ ನಮ್ಮ ಮಂಗಮ್ಮಗೆ ಮತ್ತು ಗಂಗನಾಯಕ ಅವರಿಗೆ ಸರ್ವೆ ನಂಬರ್ 27P1 ಅವ್ರಿಗೆ ಏನು ಈ ಭೂಮಿ ಇದೆಯೋ ಅದನ್ನ ಮಂಜೂರು ಮಾಡಬೇಕು. ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಆ ಭಾವಚಿತ್ರವನ್ನು ಮತ್ತೆ ಅಲ್ಲೇ ಪ್ರತಿಷ್ಠಾಪನೆ ಮರುಜನ್ಮ ನೀಡಬೇಕು ಅದು ನಾವು ಕಣ್ಣಾರು ನೋಡಬೇಕು ಅನ್ನೋದು ನಮ್ಮ ಆಸೆ ಇದೆ. ದಯವಿಟ್ಟು ಸಂವಿಧಾನವನ್ನು ಧಕ್ಕೆ ತರುವಂಥ ಕೆಲಸ ದಯವಿಟ್ಟು ಜಿಲ್ಲಾಡಳಿತ ಮಾಡಬಹುದು ಅಂತ ಹೇಳಿ ಮನವಿ ಮಾಡ್ತೀನಿ. ಜೈ ಭೀಮ್.